ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತಿನ ರೆಸಿಪಿಲಿ ನಾನು ಪಟಾಪಟ ಅಂತ ಮಾಡ್ಕೊಳ್ಳೋವಂಥ ಒಂದು ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಮೊದಲೇದಾಗಿ ಬಂದು ಮಾಡೋದಕ್ಕೆ ಫಸ್ಟ್ ಅದನ್ನು ಮಾಡೋದಕ್ಕೆ ಒಂದು ಫ್ರೈಡ್ ಪ್ಯಾನನ್ನು ತೊಗೊಂಡು ಅದಕ್ಕೆ ಒಂದು 4 ಸ್ಪೂನಷ್ಟು ತುಪ್ಪ ಹಾಕಿ, ಅಥವಾ 1 ಸ್ಪೂನ್ ಆದರೂ ಸಾಕಾಗುತ್ತೆ. ಅದಕ್ಕೆ ತುಪ್ಪ ಹಾಕಿ 1 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಇನ್ನೊಂದು ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಸಾರಿ ತುಪ್ಪ ಹಾಕ್ಬಿಟ್ಟು ತುರಿದಿಟ್ಟಿರುವಂಥ ಸಿಹಿ ಕುಂಬಳಕಾಯನ್ನು ಹಾಕ್ತಾ ಇದ್ದೀನಿ. ನೀವು ಸಿಹಿ ಕುಂಬಳಕಾಯಿ ಇದನ್ನು ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಅದಕ್ಕೋಸ್ಕರ 1 ಬಟ್ಟಲ್ ಇದು ಸಿಹಿ ಕುಂಬಳಕಾಯಿ ಇದ್ರೂ ಸಾಕಾಗುತ್ತೆ. ಪಟಾಪಟ ಅಂತ ನಿಮಗೆ ತುಂಬ ರುಚಿಯಾಗಿರುವಂಥ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಸಿಹಿ ಕುಂಬಳಕಾಯನ್ನು ಇದನ್ನು ಚೆನ್ನಾಗಿ ತುಪ್ಪ ಜೊತೆಗೆ ಫ್ರೈ ಆದ ನಂತರ 1/2 ಲೀಟರಷ್ಟು ಹಾಲು ಹಾಕಿಬಿಟ್ಟು ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ. ಕುದಿತಾ ಇರುವಾಗಲೇ ಚಿಕ್ಕ ಕುದಿ ಸ್ಟಾರ್ಟ್ ಆದ ತಕ್ಷಣ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಚೆನ್ನಾಗಿ ತುರಿದಿಟ್ಕೋಬೇಕು. ಆ ರವನ್ನು ಸರ ಸೇರಿಸ್ಕೊತ ಇದ್ದೀನಿ. ಚಿರೋಟಿ ರವನ ತೊಗೊಂಡಿದ್ದೀನಿ, ನೀವು ಮೀಡಿಯಮ್ ಸೈಜ್ ರವೆ ಸಹ ತಗೋಬೋದು. ಹಾಗೆ ಇವಾಗ ಇದಕ್ಕೆ ರವೆ ಜೊತೆಗೆ ಪಂಪ್ಕಿನ್, ಹಾಗೆ ಸಿಹಿ ಕುಂಬಳಕಾಯಿ ಜೊತೆಗೆ ಹಾಲು ಮತ್ತು ರವೆ ಹಾಕಿದ್ದೀನಿ. ಅದು ಸ್ವಲ್ಪ ಬೆಂದ ನಂತರ ಸಕ್ಕರೆನ ಹಾಕುವಂತ ಇದ್ದೀನಿ. 1 ಕಪ್ಪಷ್ಟು, 1-1.5 ಕಪ್ಪಷ್ಟು ನಾನು ರವೆ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಸಿಹಿ ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಸಹ ಹಾಕೋಬೋದು ಇದ್ರ ಜೊತೆಗೆ. ಇವಾಗ ಇದಕ್ಕೆ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪನ 1-3 ಸ್ಪೂನಷ್ಟು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ನಿಮಗೆ 1-4 ಸ್ಪೂನಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ತುಪ್ಪ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಜೊತೆಗೆ ಸಿಹಿ ಕುಂಬಳಕಾಯಿ ರವೆ ಮತ್ತು ಹಾಲು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಯಾರಾದರೂ ಗೆಸ್ಟ್ ಬಂದರೆ ಪಟಾಪಟ ಅಂತ 5-10 ನಿಮಿಷದಲ್ಲೆಲ್ಲ ರೆಡಿ ಮಾಡಿಕೊಡ್ಬೋದಾದಂಥ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಪಂಪ್ಕಿನ್ ಮತ್ತು ಚಿರೋಟಿ ರವಾನ ಬಳಸ್ಕೊಂಡು, ನಾರ್ಮಲ್ ಆಗಿ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಇದು. ಚೆನ್ನಾಗಿ ಬೇಯ್ತಾ ಇದೆ ಇವಾಗ. ಇದಕ್ಕೆ ಇವಾಗ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ತಳ ಬಿಡ್ತಾ ಇದೆ ಇವಾಗ, ಆಲ್ಮೋಸ್ಟ್ ಆಗಿದೆ ಆಯಿತಾ, ಚೆನ್ನಾಗಿ ಹಾಕ್ಕೊಂಡಿದೆ. ಇವಾಗ ಈ ಟೈಮಲ್ಲಿ ಬೇಕಂದ್ರೂ ಸ್ವಲ್ಪ ನೀವು ತುಪ್ಪನ ಸೇರಿಸ್ಕೋಬೋದು. ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ನೋಡಿ ತಳ ಬಿಟ್ಕೊಂಡು ಬರ್ತಾ ಇದೆ ಇವಾಗ. ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ, ಸಾಫ್ಟಾಗಿ ಬೆಂದಿದೆ ಇವಾಗ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂದರೆ ಬಾಯಿ ಲೀಟ್ರನೇ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುವಂಥ ಇದು ಒಂದು ರೆಸಿಪಿ, ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ಇವಾಗ ನಾನು 1 ಬೌಲ್ಗೆ ಹಾಕೊತಾ ಇದ್ದೀನಿ. ನೀವು ಹಾಗೆ ಪ್ಲೇಟ್ಗೆ ಹಾಕ್ಕೊಂಡು ಕಟ್ ಸಹ ಮಾಡ್ಕೋಬೋದು, ಹಲ್ವಾ ಥರ ಕಟ್ ಸಹ ಮಾಡ್ಕೋಬೋದು, ಅಥವಾ ಪ್ಲೇಟ್ಗೆ ಬೌಲ್ಗೆ ಹಾಕ್ಕೊಂಡು ನೀವು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಫ್ಲೇವರ್ ಹಾಗೆ ಉಳ್ಕೊಳ್ಳುತ್ತೆ. ಸಿಹಿ ಕುಂಬಳಕಾಯಿ ಬೇಯ್ತಾ ಇರುವಾಗಲೇ ನಾವು ರವೆ ಹಾಕೋದ್ರಿಂದ ಅದರ ಸಿಹಿ ಕುಂಬಳಕಾಯಿ ಫ್ಲೇವರ್ ಏನಿರುತ್ತೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹಾಗೆ ಇವಾಗ ಇದಕ್ಕೆ 1 ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನೀವು ಈ ಥರ ಹಾಕ್ಕೊಂಡು ತಿನ್ಬೋದು. ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿತ್ತು. ಹಾಗೆ ನೀವು ಸಹ ಟ್ರೈ ಮಾಡಿ 4-5 ಸ್ಪೂನ್ ತುಪ್ಪದಲ್ಲಿ ಯಾವ ರೀತಿಯಾದ ಸ್ವೀಟ್ ರೆಸಿಪಿನ ರೆಡಿ ಮಾಡ್ಕೋಬೋದಲ್ವಾ. ಪ್ಲೀಸ್ ನೀವು ಖಂಡಿತ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೀವು ಯಾವುದೇ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ತುಂಬ ಸುಲಭವಾಗಿರೋ ರೆಸಿಪಿ, ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.